Hi friends, welcome back to Sona Simple Kannada Vlogs. Last vlog alli anna prashana vlog akide chikama barakagirlila adike adra next day bandaga yen prasada kotidru adna avar kayelo tinsana yakandre hiriyara aashirvada ellarthu irbeku anta heli chikaman kayelo tinista idini ella oledagbeku avulge aarogyadalli chanagirbeku uta ela chanag maadbeku anno ondu drushtiyinda adadmele inen ivaga avulge anna prashana ella maadsadmele solid food start maadbekagittu main fruits adala normal ag tandi kodabodu means adeno recipe na instant ag maadabodu but ragi sari salpa long procedure irutalva adike yenin tandidru annada clippings na nim jothe share maartta idini adadmele pratiyondu kuda sosi sosi ade cover gitkondidvi matte ondashtu items na ragi agirabodu adnella tolidbittu honagakbittu matte ade cover gitkondidvi ಅದನ್ನು ಇವಾಗ ಮಂಗ್ಳಿ ಚಿಕ್ಕಮ್ಮ ಅಂತ ಇವರು ನೋಡ್ಬೋದು ಗೊಂಬೆಗೆ 9 ಡೇಸ್ಗೆ ಸ್ನಾನ ಮಾಡಿಸಿದ್ರು ಗೊತ್ತಾ ಇವಾಗ ಅಜ್ಜಿ ಆಗಬೇಕು ನನಗೆ ಇವಾಗ ಅವರೇ ಮಾಡ್ತಾಯಿದ್ದಾರೆ ಫಸ್ಟು ಇಲ್ಲಿ ನೋಡ್ಬೋದು ಗೋಧಿನ ಸ್ವಲ್ಪ ಹುರ್ಕೊಳ್ತಾ ಇದ್ದಾರೆ ಏನೇನು ಆಗ್ತಿದ್ದಾರೆ ನಾನು ಕಂಪ್ಲೀಟಾಗಿ ನಿಮ್ಮ ಹತ್ರ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ಜಸ್ಟ್ ನೋಡ್ಕೊಳ್ಳಿ ನೆಕ್ಸ್ಟ್ ವ್ಲಾಗಲ್ಲಿ ಬೇಕಾದರೆ ಅಂದರೆ ನೆಕ್ಸ್ಟ್ ಇನ್ನು ಕಮ್ಮಿಂಗಲ್ಲಿ ಇದು ಖಾಲಿ ಆದಮೇಲೆ ಮತ್ತೆ ಮಾಡಬೇಕಲ್ಲ ಅವಾಗ ಬೇಕಾದ್ರೆ ಡೀಟೇಲಾಗಿ ವ್ಲಾಗ್ ಮಾಡ್ಕೊಳ್ತೀನಿ ಮತ್ತು ಇಲ್ಲಿ ನೋಡ್ಬೋದು ಸೌಮ್ಯಕ ಮತ್ತು ಚಿಂಟು ಚಿರುಗಗನಿ ಗೊಂಬೆ ನೋಡ್ಬೋದು ಅವ್ರ ಜೊತೆ ಎಷ್ಟು ಖುಷಿಯಿಂದ ಆಟ ಆಡ್ತಿದ್ದಾಳೆ ಅಂತ ಈ ಬ್ಯಾಕ್ಗ್ರೌಂಡಲ್ಲಿ ಅವರು ಟಿ ವಿ ಹಾಕ್ಕೊಂಡಿರೋದ್ರಿಂದ ಮ್ಯೂಸಿಕ್ ಬರ್ತಾಯಿದೆ ಇಲ್ಲಾಂದರೆ ಒರಿಜಿನಲ್ ಕ್ಲಿಪ್ಪಿಂಗ್ಸ್ನ ಹಂಗೆ ಆಗ್ತಿದ್ದೆ ಚೆನ್ನಾಗಿತ್ತು ಗೊಂಬೆಗೆ ಗಗನಿ ಚಿರು ಫುಲ್ ಖುಷಿಯಿಂದ ಆಟ ಆಡಿಸ್ತಿದ್ದಾರೆ ಇವಾಗ ನೋಡ್ಬೋದು ಪ್ರತಿಯೊಂದು ಸಣ್ಣ ಹುರಿಲಿ ಹುರ್ಕೋಬೇಕು ಅದಕ್ಕೆ ಈ ಸೈಡ್ ಇಟ್ಕೊಂಡಿದ್ದಾರೆ ಲೆಫ್ಟ್ ಸೈಡು ಸ್ವಲ್ಪ ದಪ್ಪ ಹುರಿಲಾಗುತ್ತೆ ಗೊಂಬೆಗೆ ಅವಾಗ ತಾನೆ ಸ್ನಾನ ಎಲ್ಲ ಮಾಡಿಸಿ ಫ್ರೆಶಾಗಿ ಇಟ್ಟಿದ್ವಿ ಅಷ್ಟರಲ್ಲಿ ಚಿಕ್ಕಮ್ಮ ಮತ್ತು ಸೌಮ್ಯಕ್ಕ ಇಬ್ಬರು ಬಂದರು ಸರಿ ಅಮ್ಮನೂ ಸೇರಿಕೊಂಡು ಇವಾಗ ಮೂವರು ಕೂಡ ರಾಗಿ ಸರಿ ಮಾಡ್ತಿದ್ದಾರೆ ನೆಕ್ಸ್ಟು ನಾನು ಯಾವಾಗಾದರೂ ನಿಮ್ಮ ಜೊತೆ ಇದು ಖಾಲಿ ಆದಮೇಲೆ ಇವಾಗ ಸ್ವಲ್ಪ ಕ್ವಾಂಟಿಟಿಗೆ ಮಾಡ್ತಾ ಇರೋದು ಇದು ಖಾಲಿ ಆದಮೇಲೆ ಮತ್ತೆ ಮಾಡಬೇಕಲ್ಲ ಇದರಲ್ಲಿ ಎರಡು ರೀತಿ ಇದೆ ಒಂದು ಮೊಳಕೆ ಕಟ್ಟಿ ಕೂಡ ಮಾಡ್ತಾರೆ ಆಲ್ರೆಡಿ ನಾವು ಮೊಳಕೆ ಕಟ್ಟಿದ್ದು ಕೂಡ ಮಾಡಿದ್ದೀವಿ ನನ್ನ ವಾಯ್ಸ್ ಓವರ್ ಇವಾಗ ಕೊಡ್ತಾ ಇರೋದ್ರಿಂದ ಸ್ವಲ್ಪ ನಿಮಗೆ ಲೇಟಾಗಿ ಬರುತ್ತೆ ಆ ವಿಡಿಯೋ ಎಲ್ಲ ನೋಡ್ಬೋದು ಗೋಧಿ ಹೆಸರುಕಾಳು ಆಮೇಲೆ ಇದು ಸೋಯಾ ಕಾಳು ಅಂತಾರೆ ಈ ಸೋಯಾ ಕಾಳು ಮತ್ತು ಗೋಡಂಬಿ ಬಾದಾಮಿ ವಾಲ್ನಟ್ ಹಾಕೋದ್ರಿಂದ ಬ್ರೈನಿಗೆ ತುಂಬಾ ಇಂಪ್ರೂವ್ಮೆಂಟು ಬ್ರೈನ್ ಬೆಳವಣಿಗೆಗೆ ತುಂಬಾ ಹೆಲ್ಪ್ ಆಗುತ್ತೆ ಪ್ರತಿಯೊಂದು ಕೂಡ ಹಾಕ್ತಾಯಿದ್ದೀವಿ ಸಣ್ಣವ್ರಲ್ಲಿ ಹುರ್ಕೋಬೇಕು ಇದು ನೋಡ್ಬೋದು ಸ್ವಲ್ಪ ತೊಗರಿ ಬೇಳೆ ಎಲ್ಲ ಒಂದು ಅಳತೆಯಲ್ಲಿ ಅವ್ರು ದೊಡ್ಡವರಾಗಿರೋದ್ರಿಂದ ಅವ್ರಿಗೆ ಗೊತ್ತಿರುತ್ತೆ ಅದಕ್ಕೆ ನಮ್ಮ ಚಿಕ್ಕಮ್ಮನೆ ಬಂದು ಮಾಡ್ಕೊಡ್ತಿದ್ರೆ ಅಂದರೆ ಅಜ್ಜಿ ಇದು ಕೆಂಪಕ್ಕಿ ಅಂತ ಹೇಳ್ತಾರಲ್ವ ಪ್ಯೂರ್ ಕೆಂಪಕ್ಕಿ ಇದು ಇದನ್ನು ಪ್ರತಿಯೊಂದು ಕೂಡ ಇವಾಗ ಹುರಿದ್ಬಿಟ್ಟು ಅದು ಆರದ್ಮೇಲೆ ಆರಕ್ಕೆ ಬಿಡಬಾರ್ದು ಬಿಸಿ ಬಿಸಿಲೇನೋ ಪುಡಿ ಮಾಡ್ಕೊಂಡು ಬರಬೇಕು ಅಂತ ಹೇಳ್ತಾರೆ ಅದಾದಮೇಲೆ ನಾವು ಜರಡಿ ಹಿಡಿದು ಬಟ್ಟೆಯಲ್ಲಿ ಸೋಸಿಬಿಟ್ಟು ಆಮೇಲೆ ಮಗುಗೆ ತಿನ್ನಿಸ್ಬೇಕು ನಾವು ಆಲ್ಮೋಸ್ಟ್ ಬೇಗನೆ ಸ್ಟಾರ್ಟ್ ಮಾಡಿರೋದ್ರಿಂದ ಗೊಂಬೆಗೆ ಜೀರ್ಣಶಕ್ತಿ ಚೆನ್ನಾಗಾಗಬೇಕಲ್ವಾ ಸ್ಟಾರ್ಟಿಂಗೇ ಸ್ವಲ್ಪ ಗಟ್ಟಿಗೆ ಮಾಡಿಬಿಟ್ರೆ ಅವಳು ಕಷ್ಟ ಆಗುತ್ತೆ ಅಂತ ಹೇಳಿ ಸ್ವಲ್ಪ ತೆಳ್ಳಗೆ ಮಾಡಿ ತಿನ್ನಿಸ್ತಾ ಇದ್ದೀವಿ ಆಮೇಲೆ ಸ್ವಲ್ಪ ಸ್ವಲ್ಪ ದಿನ ಅಭ್ಯಾಸ ಆಗ್ದಂಗೆ ಗಟ್ಟಿಗೆ ಮಾಡ್ತಾ ಇದ್ದೀವಿ ಇವಾಗ ನೋಡ್ಬೋದು ವಾಲ್ನಟ್ಟು ಗೋಡಂಬಿ ಬಾದಾಮ್ ಈ ಡ್ರೈ ಫ್ರೂಟ್ಸ್ ಎಲ್ಲ ತುಂಬಾ ಒಳ್ಳೇದಲ್ವಾ ಬೇಬೀಸ್ಗೆ ತುಂಬ ಒಳ್ಳೇದು ಅದರಿಂದ ಆಗ್ತಾ ಇದ್ದೀವಿ ಪೌಡರ್ ಆಗುತ್ತಲ್ಲ ಚಿಕ್ಕಮ್ಮ ಇದರಲ್ಲಿ ಮಿಷಿನ್ ಅಲ್ಲಿ ಪೌಡರ್ ಆಗ್ಬಿಡುತ್ತೆ ಆಗ್ಬಿಡುತ್ತೆ ಗಟ್ಟಿ ಇರಲ್ಲ ಅದು ಸೋರಿಲ್ಲ ಸಮಯಕ್ಕ ತಗೋಬೇಕು ಅಷ್ಟಾಕ್ಬೇಕಾ ಚಿಕ್ಕಮ್ಮ ಫೋನ್ ನನ್ನ ಹತ್ರ ಐತೆ ಮಾಡ್ಬೇಡ ನನ್ನ ಇಟ್ಕೊಂಡೋಗೈತೆ
ಆಮೇಲೆ ಚಿಕ್ಕಮ್ಮ ಹೇಳ್ತಾ ಇದ್ರು ಪ್ಯೂರ್ ಹಸು ತುಪ್ಪ ಎಲ್ಲ ಹಳ್ಳಿ ಕಡೆ ಸಿಗುತ್ತೆ, ಇಲ್ಲೆಲ್ಲ ಸಿಗಲ್ಲ, ಅದಕ್ಕೆ ಒಂದು ಕೆಲಸ ಮಾಡಿ ಬೆಣ್ಣೆ ತೊಗೊಂಬನ್ನಿ, ನಾನು ತುಪ್ಪ ನೀಟಾಗಿ ಮಾಡಿಕೊಡ್ತೀನಿ ಅಂತ ಹೇಳ್ತಾ ಇದ್ರು. ಎಲ್ಲೋ ಒಂದು ಅಡ್ರೆಸ್ ಹೇಳಿದ್ರು, ಅಲ್ಲಿ ಪ್ಯೂರ್ ಬೆಣ್ಣೆ ಸಿಗುತ್ತೆ ಅಂತ ನಂದಿನಿದು. ಅದಾದಮೇಲೆ ಇದು ರಾಗಿ ಇದೆಲ್ವಾ, ರಾಗಿ ಎಲ್ಲ ಚೆನ್ನಾಗಿ ಒಣಗಿತ್ತಲ್ಲ, ಅದನ್ನು ಹಾಕಿದ್ರು. ಇವಾಗ ಅದನ್ನ ಕೂಡ ಹುರಿತಿದ್ದಾರೆ. ಇದನ್ನ ಮೊಳಕೆ ಕೂಡ ಕಟ್ಟಿಸಿ ಮಾಡ್ತಾರೆ, ಎರಡು ರೀತಿ ಮಾಡ್ಬೋದು, ಎರಡು ಒಳ್ಳೆಯದು. ನಮಗೆ ಸಡನ್ನಾಗಿ ಇದು ಬೇಕಾಗಿತ್ತಲ್ಲ, ಏನೇನು ಗೊಂಬೆಗೆ ಸ್ವಲ್ಪ ಸಾಲಿಡ್ ಸ್ಟಾರ್ಟ್ ಮಾಡಬೇಕಾಯಿತು, ಯಾಕಂದರೆ ಅವಳು ತೀರಾ ಸಣ್ಣ ಇದ್ದಾಳೆ, ಎಲ್ಲರೂ ಕೂಡ ಸಣ್ಣ ಸಣ್ಣ ಅಂತಿದ್ರು. ಸರಿ ಜಾಸ್ತಿ ವೆಯ್ಟ್ ಮಾಡೋದು ಬೇಡ, ಸರಿ ಇದನ್ನು ಕೊಟ್ಟಾದರೂ ನೋಡೋಣ ಆವಾಗಾದ್ರೂ ತಪ್ಪಾಗ್ತಾಳೋ ಅನ್ನೋದು ಆಸೆಗೋಸ್ಕರ ಸರಿ ಬೇಗ ಬೇಗ ಮಾಡಿಬಿಟ್ವಿ ರಾಗಿ ಸರಿನ. ಮತ್ತು ಇದಕ್ಕೆ ನೋಡ್ಬೋದು ಸಬ್ಬಕ್ಕಿ ಕಾಳು ಹಾಕ್ತಿದ್ದಾರೆ. ಮತ್ತು ಇದನ್ನು ಕೂಡ ಸ್ವಲ್ಪ ಹುರಿಬೇಕು, ಎಲ್ಲ ಕ್ವಾಂಟಿಟಿ ಸ್ವಲ್ಪ ಸ್ವಲ್ಪನೇ ಹಾಕಿ ಮಿಕ್ಕಿಸ್ಕೊಂಡಿದ್ದಾರೆ ನೋಡ್ಬೋದು. ಎಲ್ಲ ಉರಿದು ಉರಿದು ಸಣ್ಣವ್ರಲ್ಲಿ ಹುರಿಬಿಟ್ಟು ಒಂದಕ್ಕೆ ಹಾಕಿದ್ದಾರೆ. ಮಿಕ್ಕಿರೋದನ್ನ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಇದಿಷ್ಟು ಆಗಿದೆ ಇವಾಗ ರಾಗಿ ಸರಿ ನೋಡ್ಬೋದು, ಪ್ರತಿಯೊಂದು ಕೂಡ ಈ ಥರ ಹುರಿದ್ಬಿಟ್ಟು ಹಾಕಿದ್ದಾರೆ. ಗಮ್ಮಂತೈತಲ್ಲ, ನಾನು ಗೋಪಿ ಒಂದು ಅರ್ಧ ದಿನ ಫುಲ್ಲು ಕೂಡ ಈ ರಾಗಿ ಸರಿನ ಬಟ್ಟೆಲಿ ಸೋಸಿದ್ವಿ. ಅದು ತುಂಬ ನಿಧಾನಕ್ಕೆ ಬೆಳುತ್ತೆ, ಅದು ಚೆನ್ನಾಗಿತ್ತು ಕ್ಲಿಪ್ಪಿಂಗ್ಸು. ನಾನು ಗೋಪಿ ಮೊಬೈಲಲ್ಲಿ ಶೂಟ್ ಮಾಡಿದ್ದೆ, ವೀಡಿಯೋಸ್ ತುಂಬ ಆಗಿರೋದ್ರಿಂದ ಡಿಲೀಟ್ ಆಗೋಯಿತು. ನೋಡಿ ಈ ಥರ ಎಷ್ಟು ಎಫರ್ಟ್ ಹಾಕಿ ತೊಗೊಂಡಿರ್ತೀವಿ, ಡಿಲೀಟ್ ಆದಾಗ ತುಂಬಾ ಬೇಜಾರಾಗೋಗುತ್ತೆ. ಎಷ್ಟೊಂದು ಹುಡುಕ್ತೆ ಆ ಕ್ಲಿಪ್ಪಿಂಗ್ ಸಿಕ್ಕಿಲ್ಲ. ಆ ಜರಡಿ ಹಿಡಿಯೋದು ಎಷ್ಟು ಕಷ್ಟ ಇರೋದು ಗೊತ್ತಾ, ಅರ್ಧ ದಿನ ನಂದು ಗೋಪಿ ಬಟ್ಟೆ ಎಲ್ಲ ರಾಗಿ ಸಿಟ್ಟಾಗಿತ್ತು, ಆದರೂ ಕೂಡ ಆ ಕ್ಲಿಪ್ಪಿಂಗ್ ಸಿಕ್ಕಿಲ್ಲ, ಅದೊಂದು ಬೇಜಾರಾಯಿತು ಅಷ್ಟೇ. ಸೊ ಇವಾಗ ನೋಡ್ಬೋದು ತೆಳ್ಳ ಮಾಡಿ ತಿನ್ನಿಸ್ತಾ ಇದ್ದಾರೆ, ಯಾಕಂದರೆ ಅವಳಿಗೆ ಸ್ವಲ್ಪ ಚೆನ್ನಾಗಿ ಜೀರ್ಣಶಕ್ತಿ ಆಗಲಿ ಅನ್ನೋ ಒಂದು ರೀಸನ್ಗೋಸ್ಕರ ಅಷ್ಟೇ. ಅದಾದಮೇಲೆ ಸ್ವಲ್ಪ ಕಟ್ಟಿಂಗ್ ಮಾಡಿ ಆಮೇಲೆ ಅಭ್ಯಾಸ ಮಾಡಿದ್ರೆ ಸರಿ ಹೋಗುತ್ತೆ ಅಂತ ಹೇಳಿ ಇವಾಗ ಅವಳು ಕೂಡ ಎಂಜಾಯ್ ಮಾಡ್ತಾ ಇದ್ದಾಳೆ. ಗೊತ್ತಿಲ್ಲ ಸ್ಟಾರ್ಟಿಂಗ್ ಹಿಂಗೆ ತಿಂತಿದ್ದಾಳೆ, ಇನ್ನು ಮುಂದೆ ಹೇಗೆ ತಿಂತಾಳೋ ಏನೋ ಗೊತ್ತಿಲ್ಲ. ನೆಕ್ಸ್ಟ್ ವ್ಲಾಗ್ ಅಂತೂ ತುಂಬಾ ಇಂಟ್ರೆಸ್ಟಿಂಗ್ ವ್ಲಾಗ್ ಆಗಿರುತ್ತೆ, ನಾನು ನಿಮಗೆ ಅಪ್ಲೋಡ್ ಮಾಡ್ತೀನಿ. ಪ್ಲೀಸ್ ಎಲ್ಲರೂ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತು ಲೈಕ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಮತ್ತು ಇಷ್ಟೊತ್ತು ನನ್ನ ವಿಡಿಯೋನ ಕೂತ್ಕೊಂಡು ಕೊನೆಯವರೆಗೂ ನೋಡಿದ್ದಕ್ಕೆ ತುಂಬ ತುಂಬ ಥ್ಯಾಂಕ್ಸ್ ಅಂತ ಕೇಳ್ಕೊಳ್ತೀನಿ, ಆಯಿತಾ. ನೆಕ್ಸ್ಟ್ ವ್ಲಾಗ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಹೇಳ್ತಾ ಈ ವ್ಲಾಗ್ನಲ್ಲಿ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸೋನು ಸಿಂಪಲ್ ಕನ್ನಡ ವ್ಲಾಗ್ಸ್. ಮೀಟ್ ಅಪ್ ಇನ್ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫ್ರೆಂಡ್ಸ್, ನಮಸ್ತೆ, ಬಾಯ್.